ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಮ್ಮ ಭಾರತದ 18 ವರ್ಷದ ಒಬ್ಬ ವಿದ್ಯಾರ್ಥಿ ತನ್ನ ಗೆಳೆಯರೊಂದಿಗೆ ಮಾಡಿದಂಥ ಒಂದು ಸ್ಯಾಟಲೈಟನ್ನು ನಾಸಾ ಲಾಂಛನ ಮಾಡಿರುವಂಥದ್ದು. ಹೌದು, ಈ ಒಂದು ಸಣ್ಣ 64 ಗ್ರಾಂ ತೂಕವುಳ್ಳ ಈ ಒಂದು ಸ್ಯಾಟಲೈಟನ್ನು ನಾಸಾ ಮುಖಾಂತರ ಬಾಹ್ಯಾಕಾಶಕ್ಕೆ ಲಾಂಚ್ ಮಾಡಿರುವಂಥದ್ದು ಒಂದು ರೀತಿ ಹೆಮ್ಮೆಯ ವಿಚಾರ ಅಂತ ಹೇಳ್ಬೋದು. ಇವರು ಈ ಒಂದು ಸ್ಯಾಟಲೈಟನ್ನು ಒಂದು ಎಕ್ಸಿಬಿಷನ್ಗೆ ಇಟ್ಟಿದ್ರಂತೆ, ಅದರಲ್ಲಿ ಇವರು ಜಯವನ್ನು ಗಳಿಸಿ ಈ ಮೂಲಕ ಈ ಒಂದು ನಾಸಾ ಈ ಒಂದು ಸ್ಯಾಟಲೈಟನ್ನು ಬಾಹ್ಯಾಕಾಶಕ್ಕೆ ಕಳಿಸಿರುವಂಥದ್ದು. And today we made history. The results will be published. We will get the results within 5 hours. Yeah. It will be definitely positive, we hope. Can you tell about the particulars of the satellite again? Actually, we are looking to inspect the 3D structure. After that, we are eager to collect the data on the onboard computer. So these are the two main things we are now running in our mind. ನಿಮ್ಗೆ ಇದ್ರ ಬಗ್ಗೆ ಅನಿಸುತ್ತೆ ಕಡೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.